ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಗಾರ್ಡಿಯನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿರುವಂತಹ 540 ಅರಣ್ಯ ಪಾಲಕ ಅಂದ್ರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ನೀವು ಯಾವ ತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಅನ್ನ ನಾನಿಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸೊ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿರುವಂತಹ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕಾಗ್ತವೆ. ಸೊ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅಂತೇಳಿ ಇಲ್ಲಿ ನೋಡ್ಕೊಳ್ಳಿ. ಮೊದಲನೇದಾಗಿ SLC ಅಂಕಪಟ್ಟಿ, ಇದು JPG ಫಾರ್ಮೆಟ್ ಅಲ್ಲಿ ಅಥವಾ PDF ಫಾರ್ಮೆಟ್ ಅಲ್ಲಿ ಇರ್ಬೋದು, ಬಿಲೋ 150 KB ಅಲ್ಲಿ. ಹಾಗೇನೆ PUC ಅಂಕಪಟ್ಟಿ, PUC ಮಾಸ್ ಕಾರ್ಡ್, ಇದು ಕೂಡ ಬಿಲೋ 150 KB JPG ಆರ್ PDF ಫಾರ್ಮೆಟ್ ಅಲ್ಲಿ. ಆಧಾರ್ ಕಾರ್ಡ್, ಇದು ಕೂಡ ಬಿಲೋ 150 KB JPG ಆರ್ PDF ಫಾರ್ಮೆಟ್ ಅಲ್ಲಿ. ಹಾಗೇನೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದು ಬಿಲೋ 100 KB JPG ಫಾರ್ಮೆಟ್ ಅಲ್ಲಿ. ಅಭ್ಯರ್ಥಿಯ ಸಹಿ ಒಂದು ವೈಟ್ ಪ್ಲೇನ್ ಪೇಪರ್ ಮೇಲೆ ನೀವು ಸಿಗ್ನೇಚರ್ ಅನ್ನು ಮಾಡಿ ಅದರ ಸ್ಕ್ಯಾನ್ಡ್ ಕಾಪಿಯನ್ನ ಬಿಲೋ 50 KB JPG ಫಾರ್ಮೆಟ್ ಅಲ್ಲಿ ಇಟ್ಕೊಂಡಿರ್ಬೇಕು. ಹಾಗೇನೆ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇದು ಬಿಲೋ 150 KB JPG ಅಥವಾ PDF ಫಾರ್ಮೆಟ್ ಅಲ್ಲಿ. ಹಾಗೇನೆ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಸರ್ಟಿಫಿಕೇಟ್ ಏನಾದ್ರೂ ಇದ್ರೆ ಅದು ಕೂಡ ಬೇಕು, ಬಿಲೋ 150 KB JPG ಆರ್ PDF ಫಾರ್ಮೆಟ್. ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಪ್ರಮಾಣ ಪತ್ರ, ಇದು ಕೂಡ JPG ಆರ್ PDF ಫಾರ್ಮೆಟ್ ಅಲ್ಲಿ ಬಿಲೋ 150 KB ಸೈಜ್ ಅಲ್ಲಿ ಇರಬೇಕು. ಹಾಗೇನೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಇದು ಕೂಡ 150 KB ಸೈಜ್, ಹಾಗೇನೆ JPG ಆರ್ PDF ಫಾರ್ಮೆಟ್. ಹಾಗೇನೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ಇದು ಕೂಡ JPG ಹಾಗೇನೆ PDF ಫಾರ್ಮೆಟ್ ಅಲ್ಲಿ ಕೂಡ ಇರಬಹುದು, ಇದು ಕೂಡ 150 KB ಸೈಜ್ ಅಲ್ಲಿ ಇರಬೇಕು. ಸೊ ಇವಿಷ್ಟು ದಾಖಲಾತಿಗಳನ್ನ ನೀವು ರೆಡಿ ಮಾಡಿ ಒಂದು ಸ್ಕ್ಯಾನ್ಡ್ ಕಾಪಿಯನ್ನ ಮಾಡಿ ಒಂದು ಫೈಲ್ ನಲ್ಲಿ ಇಟ್ಕೊಂಡು ಆ ನಂತರ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನ ನೀವು ಆರಂಭ ಮಾಡಬೇಕಾಗ್ತದೆ. ಸೊ ಈ ಒಂದು ಹುದ್ದೆಗಳಿಗೆ, ಈ ಒಂದು ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತಹ ವೆಬ್ಸೈಟ್, ಅಧಿಕೃತ ವೆಬ್ಸೈಟ್ ಯಾವ್ದಪ್ಪ ಅಂತ ಹೇಳಿದ್ರೆ KFDRecruitment.in ಈ ಒಂದು ವೆಬ್ಸೈಟ್ ನ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ನಾವು ಈ ಒಂದು ವೆಬ್ಸೈಟ್ ನ ಡೈರೆಕ್ಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಅದನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ, ಡೈರೆಕ್ಟ್ ಆಗಿ ಈ ಪೇಜ್ ಗೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ವೇಳೆ ನೀವು ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ನೀವು ಕ್ರೋಮ್ ಬ್ರೌಸರ್ ಅನ್ನೇ ಯೂಸ್ ಮಾಡಿ. ಸೊ ಅದರಲ್ಲಿ 3 ಡಾಟ್ಸ್ ಗಳು ಏನೋ ಕಾಣ್ತವೆ ಟಾಪ್ ರೈಟ್ ಕಾರ್ನರ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೈಟ್ ಮೋಡ್ ಅನ್ನ ಎನೇಬಲ್ ಮಾಡ್ಕೊಂಡು ಆ ನಂತರ ನೀವು ಮುಂದುವರಿಬೇಕು. ಸೊ ಈಗ ಈ ಒಂದು ಪೇಜ್ ಅಲ್ಲಿ ನೀವು ಕಾಣ್ತಾ ಇರ್ಬೋದು, ಇದು ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನೀವು ಮುಖಪುಟದಲ್ಲಿ ಹೋಮ್ ಪೇಜ್ ಅಲ್ಲಿ ಕಾಣಬಹುದು ಗಸ್ತು ವನಪಾಲಕರ ಅಂದ್ರೆ ಅರಣ್ಯ ರಕ್ಷಕ ಅಂದ್ರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ. ಸೊ ಇಲ್ಲಿ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಇರುವಂತಹ ಒಂದು ಪೇಜ್. ಟಾಪ್ ಬಾಟಮ್ ಅಲ್ಲಿ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಗೆ ನೀವು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮೇಲ್ಗಡೆ ಇರುವಂತಹ ನ್ಯೂ ರಿಜಿಸ್ಟ್ರೇಷನ್ ಅನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಬಹುದು, ಹಾಗೇನೆ ಕೆಳಗಡೆ ಬಾಟಮ್ ಅಲ್ಲಿ ಇರುವಂತಹ ನ್ಯೂ ರಿಜಿಸ್ಟ್ರೇಷನ್ ಆಪ್ಷನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೋಬಹುದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದಿಷ್ಟು ಸೂಚನೆ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿಯನ್ನ ಸಲ್ಲಿಸೋಕ್ಕಿಂತ ಮುಂಚೆ ನೀವು ಒಂದ್ಸಲ ನೋಟಿಫಿಕೇಶನ್ ಅನ್ನ ಕರೆಕ್ಟ್ ಆಗಿ ಓದಿಕೊಂಡು ಆ ನಂತರ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ನಿಮಗೆ ಓಪನ್ ಆಗಿದೆ. ಇಲ್ಲಿ ಸರ್ಕಲ್ ವೃತ್ತ ಅಂದ್ರೆ ಫಾರೆಸ್ಟ್ ಸರ್ಕಲ್, ಒಟ್ಟು ಕರ್ನಾಟಕದಲ್ಲಿ 13 ಫಾರೆಸ್ಟ್ ಸರ್ಕಲ್ ಗಳು ಇದಾವೆ. ಸೊ ಅದರಲ್ಲಿ ನೀವು ಯಾವ್ದಾದ್ರು ಒಂದು ಸರ್ಕಲ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಯಾವ ಸರ್ಕಲ್ ಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರಿ ಆ ಒಂದು ಸರ್ಕಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವ ಹಾಗೆ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಆ ನಂತರ ಫಾದರ್ಸ್ ನೇಮ್, ಇದು ಕೂಡ SLC ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಮದರ್ಸ್ ನೇಮ್ ಅನ್ನು ಕೂಡ ಅದೇ ತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ SLC ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ, ಆನಂತರ ನಿಮ್ಮ ಆಧಾರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಳ್ಬೇಕು, ಯಾವುದೇ ರೀತಿಯಲ್ಲಿ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ಆನಂತರ ನಿಮ್ಮ ಇಮೇಲ್ ಐ ಡಿ ಅನ್ನ ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚವನ್ನ ಕೊಟ್ಟಿದ್ದಾರೆ, 4-ಡಿಜಿಟ್ ಕ್ಯಾಪ್ಚವನ್ನ ಇಲ್ಲಿ ಅದನ್ನ ಅಲ್ಲಿ ಹೇಗಿದ್ಯೋ ಹಾಗೆ ಎಂಟರ್ ಮಾಡಿ ಟೈಪ್ ಮಾಡಿ, ಆನಂತರ ಇಲ್ಲಿ ಎಗ್ರಿ ಅನ್ನೋದೊಂದು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದ್ಸಲ ಕನ್ಫರ್ಮೇಶನ್ ಗಾಗಿ ನಿಮ್ಮನ್ನ ಅಲ್ಲಿ ಒಂದು ಪ್ರಿವ್ಯೂ ಪೇಜ್ ಇಲ್ಲಿ ತೋರಿಸ್ತಾರೆ, ಎಲ್ಲಾ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ.
ನಿಮ್ಮ ಡೀಟೇಲ್ಸ್ ಗಳೆಲ್ಲ ಕೂಡ ಚೆಕ್ ಆಗಿದೆ, ಕರೆಕ್ಟ್ ಇದೆ ಅನ್ಸಿದ್ರೆ ಇಲ್ಲಿ ಕನ್ಫರ್ಮ್ ಅನ್ನ ಕ್ಲಿಕ್ ಮಾಡಿ. ಸೊ ಈ ಒಂದು ಸ್ಟೆಪ್ ನ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ, ನಿಮ್ಮ ನೇಮ್, ಫಾದರ್ಸ್ ನೇಮ್, ಸರ್ಕಲ್, ಡೇಟ್ ಆಫ್ ಬರ್ತ್, ಸೊ ಹಾಗೆ ಮೊಬೈಲ್ ನಂಬರ್, ಇಮೇಲ್ ಐಡಿ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ. ಸೊ ಈ ಏನಾದ್ರೂ ಚೇಂಜಸ್ ಗಳು ಇದ್ರೆ ಇಲ್ಲೇ ಚೇಂಜ್ ಮಾಡ್ಕೊಳ್ಬೇಕು. ಎಲ್ಲವೂ ಕರೆಕ್ಟ್ ಅಂತ ಇದ್ರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಐಡಿ ಹಾಗೆಯೇ ಪಾಸ್ವರ್ಡ್, ಒಂದು ಡಿಫಾಲ್ಟ್ ಆದಂತ ಪಾಸ್ವರ್ಡ್ ಇಲ್ಲಿ ಜನರೇಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಐಡಿ ಕೂಡ ಜನರೇಟ್ ಆಗುತ್ತೆ. ನಿಮ್ಮ ನೋಂದಣಿ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಗೆ ಕಳುಹಿಸಲಾಗುತ್ತದೆ. ಇದನ್ನು ದಯವಿಟ್ಟು ಮುಂದಿನ ನೇಮಕಾತಿ ಪ್ರಕ್ರಿಯೆಗಳಿಗಾಗಿ ಸಂರಕ್ಷಿಸಿ ಇಟ್ಟುಕೊಳ್ಳಿ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಕನ್ಫರ್ಮ್ ಅನ್ನ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಆಪ್ಷನ್ ನ ಗಮನಿಸಿ, ಗಸ್ತು ಅರಣ್ಯ ಪಾಲಕರು, ಬೀಟ್ ಫಾರೆಸ್ಟ್ ಅಥವಾ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತ ಪ್ರಕ್ರಿಯೆ. ಸೊ ನೀವು ಇಷ್ಟು ತನಕ ಮಾಡಿದಂತ ಜಸ್ಟ್ ರಿಜಿಸ್ಟ್ರೇಷನ್ ಪಾರ್ಟ್. ನೆಕ್ಸ್ಟ್ ಅಪ್ಲಿಕೇಶನ್ ಪಾರ್ಟ್. ಸೊ ಇಲ್ಲಿ ಅಪ್ಲೈ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಪಾರ್ಟ್ ಅಲ್ಲಿ ನೀವೇನು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಫಿಲ್ ಅಪ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಬರುತ್ತೆ. ಆ ನಂತರ ಇಲ್ಲಿ ಕೆಳಗಡೆ ನೋಡಿ ನಿಮ್ಮ ಅಡ್ರೆಸ್, ಕಮ್ಯುನಿಕೇಶನ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡ್ಲಿಕ್ಕಿದೆ. ಆ ನಂತರ ಇಲ್ಲಿ ನಿಮ್ಮ ಏರಿಯಾ, ವಿಲೇಜ್ ನೇಮ್ ಅಂತದನ್ನೆಲ್ಲ ಕೂಡ ಇಲ್ಲಿ ಎಂಟರ್ ಮಾಡಲಿಕ್ಕೆ ಇದೆ. ಆ ನಂತರ ನಿಮ್ಮ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊ ಟೈಪ್ ಮಾಡಿ. ಆ ನಂತರ ನಿಮ್ಮ ಜಿಲ್ಲೆಯನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ಇಲ್ಲಿ ಯಾವುದೇ ತಪ್ಪಿಲ್ಲದ ಹಾಗೆ ಎಂಟರ್ ಮಾಡಿ. ಹಾಗೇನೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಎಬೋ, ಒಂದು ವೇಳೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಹಾಗೇನೆ ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಒಂದೇ ರೀತಿ ಸೇಮ್ ಇದ್ರೆ ಇಲ್ಲಿ ಎಸ್ ಅನ್ನೋಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ನಿಮ್ಮ ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ರಿಲಿಜಿಯನ್, ನಿಮ್ಮ ರಿಲಿಜಿಯನ್ ಅನ್ನ ಸೆಲೆಕ್ಟ್ ಮಾಡಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್, ಜೈನ್, ಅದರ್ಸ್. ಸೊ ನಿಮ್ದು ರಿಲಿಜಿಯನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ ಅಂದ್ರೆ ಅಭ್ಯರ್ಥಿಯ ಇತ್ತೀಚೆಗಿನ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಇಲ್ಲಿ ಅಪ್ಲೋಡ್ ಮಾಡಿದೆ. ಚೂಸ್ ಫೈಲ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಫೋಟೋವನ್ನ ನಿಮ್ಮ ಫೋಲ್ಡರ್ ಇಂದ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಅಪ್ಲೋಡ್ ಆದ ಫೋಟೋ ಕಾಣುತ್ತೆ. ಹಾಗೇನೆ ಇಲ್ಲಿ ಅಭ್ಯರ್ಥಿಯ ಸಹಿ, ಆ ಒಂದು ಸಿಗ್ನೇಚರ್ ಅನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಿ, ಇಲ್ಲಿ ಅಪ್ಲೋಡ್ ಆದಂತ ಒಂದು ಸಿಗ್ನೇಚರ್ ಇಲ್ಲಿ ಕಾಣುತ್ತೆ. ಹಾಗೇನೆ ನಿಮ್ಮ SLC ಅಂಕಪಟ್ಟಿ, SLC ಮಾಸ್ ಕಾರ್ಡ್ ಅನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕೆ ಇದೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿ, ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ ಅಂತ ಬಂದಿದೆ ಗ್ರೀನ್ ಅಲ್ಲಿ. ಆ ನಂತರ ಇಲ್ಲಿ ಕೆಳಗಡೆ ಅಪ್ಲೋಡ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಆ ನಂತರ ನಿಮ್ಮ ಕ್ವಾಲಿಫಿಕೇಶನ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಫಿಲ್ಅಪ್ ಮಾಡ್ಲಿಕ್ಕೆ ಇರುವಂತದ್ದು. ಈಗ ಪ್ರಿಸ್ಕ್ರೈಬ್ಡ್ ಎಜುಕೇಶನ್ ಕ್ವಾಲಿಫಿಕೇಶನ್ PUC ಆಗಿದ್ರೆ PUC ಅಂತ ಮಾಡಿ, ಅಥವಾ PUC ಬಿಟ್ಟು ITI ಕೋರ್ಸ್ಗಳಾಗಿರ್ಬೋದು, ಡಿಪ್ಲೊಮಾ ಕೋರ್ಸ್ಗಳಾಗಿರ್ಬೋದು, ಅಥವಾ ಕರ್ನಾಟಕ ಹೊರತುಪಡಿಸಿ, ಕರ್ನಾಟಕದಲ್ಲಿ PUC ಇದೆ, ಕರ್ನಾಟಕವನ್ನ ಹೊರತುಪಡಿಸಿ ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಅಂದ್ರೆ ಕೇಂದ್ರೀಯ ಶಿಕ್ಷಣ ಮಂಡಳಿ ನಡೆಸುವಂತಹ CBSE ಬೋರ್ಡ್ ಆಗಿರ್ಬೋದು, ICSE ಬೋರ್ಡ್ ಆಗಿರ್ಬೋದು, ಹಾಗೇನೆ PUC ಸರ್ಟಿಫಿಕೇಟ್ ಫ್ರಮ್ ಅದರ್ ಸ್ಟೇಟ್ ಬೋರ್ಡ್, ಬೇರೆ ಸ್ಟೇಟ್ ಅಲ್ಲಿ ಕಲ್ತಿದ್ರೆ, ಹಾಗೇನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಇಂದ ನೀವು PUC ಅನ್ನ ಕಂಪ್ಲೀಟ್ ಮಾಡಿದ್ರೆ, 3 ಇಯರ್ಸ್ ಡಿಪ್ಲೊಮೋ, 2 ಇಯರ್ಸ್ ITI, 2 ಇಯರ್ಸ್ ಡಿಪ್ಲೊಮೋ ಇನ್ JOC, JODC, JLDC ಇಂತಹ ಕೋರ್ಸ್ ಗಳನ್ನೆಲ್ಲ ಮಾಡಿದ್ರೆ ಅದು ಕೂಡ PUC ಗೆ ಈಕ್ವಲೆಂಟ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ನೀವು PUC ಕರ್ನಾಟಕದಲ್ಲಿ PUC ಅನ್ನ ಕಂಪ್ಲೀಟ್ ಮಾಡಿದ್ರೆ PUC ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಅಥವಾ ನೀವು ITI ಅಥವಾ CBSE 12 ತರಗತಿ ICSE ಬೋರ್ಡ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನೀವು ಇಲ್ಲಿ PUC ಈಕ್ವಲೆಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನಿಲ್ಲಿ ಈ ಒಂದು ಅಪ್ಲಿಕೇಶನ್ಗೆ PUC ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆದಂತಹ ಒಂದು ಡೇಟ್ ಇರುತ್ತೆ, PUC ರಿಸಲ್ಟ್ ಅನೌನ್ಸ್ ಆದಂತಹ ಡೇಟ್, ಆ ಒಂದು ಡೇಟ್ ಅನ್ನ ನೀವು ಎಂಟರ್ ಮಾಡ್ಲಿಕ್ಕೆ ಇದೆ. ಆ ನಂತರ ಇಲ್ಲಿ ನೀವು ಯಾವ ಬೋರ್ಡ್ ಇಂದ ಪರೀಕ್ಷೆಯನ್ನ PUC ಅನ್ನ ಕಂಪ್ಲೀಟ್ ಮಾಡಿದ್ರಿ, ನಿಮ್ಮ ಶಾಲೆಯ ಹೆಸರು ಕೂಡ ಬರೀ ಹಾಕ್ಬೋದು, ಆ ಸ್ಕೂಲ್ನ ಕಾಲೇಜ್ನ ಹೆಸರು ಕೂಡ ಹಾಕ್ಬೋದು, ಅಥವಾ ಕರ್ನಾಟಕ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಕೂಡ ಬೋರ್ಡ್ ಹೆಸರು ಕೂಡ ಹಾಕ್ಬೋದು. ಇಲ್ಲಿ ಬೋರ್ಡ್ ಹೆಸರನ್ನು ಹಾಕ್ತಿದ್ದೇನೆ, ಪ್ರೀ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಕರ್ನಾಟಕ, ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ DPUE ಕರ್ನಾಟಕ ಅಂತ ಕೂಡ ಇಲ್ಲಿ ಹಾಕ್ಬೋದು. ಸೊ ಆ ನಂತರ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ನಿಮ್ಮ ಶೈಕ್ಷಣಿಕ ಅರ್ಹತೆ ಅಂಕಪಟ್ಟಿಯಲ್ಲಿ ಗ್ರೇಡ್ ಪಾಯಿಂಟ್ ನಲ್ಲಿ ಇದೆಯಾ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಈ ಗ್ರೇಡ್ ಪಾಯಿಂಟ್ ಅಲ್ಲಿ ಇರುದಿಲ್ಲ, ಮಾರ್ಕಿಂಗ್ ಮಾರ್ಕ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ಇಲ್ಲಿ ನೋ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಹಾಗೇನೆ ಒಪ್ಟೈನ್ಡ್ ಮಾರ್ಕ್ಸ್ ಎಷ್ಟನ್ನ ಎಷ್ಟು ಅಂತೇಳಿ ಫಿಲ್ ಅಪ್ ಮಾಡ್ಲಿಕ್ಕೆ ಇದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಮ್ಮ ಕರ್ನಾಟಕ PU ಬೋರ್ಡ್ ಅಲ್ಲಿ 600 ಇದೆ. ಸೊ ಹಾಗೆ ನೀವು ಗಳಿಸಿದಂತ ಅಂಕಗಳನ್ನು ಎಂಟರ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕಲಿ ಪರ್ಸೆಂಟೇಜ್ ಬರುತ್ತೆ, ಒಟ್ಟು ಎಷ್ಟು ಪರ್ಸೆಂಟೇಜ್ ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ
ಪಿಯುಸಿ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡಿ, ಅಂದ್ರೆ ಪಿಯುಸಿ ಮಾಸ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಕ್ಕಿದೆ, ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ, ಬೇಕಿದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡ್ಕೊಳ್ಬಹುದು. ಆನಂತರ ಇಲ್ಲಿ ಪರೀಕ್ಷಾ ಕೇಂದ್ರ ಡಿಫಾಲ್ಟ್ ಆಗಿ ನೀವು ಯಾವ ಸರ್ಕಲ್ ಗೆ ಅಪ್ಲೈ ಮಾಡ್ತೀರಿ ಸೊ ಅದೇ ಸರ್ಕಲ್ ಅಲ್ಲಿ ನೀವು ಪರೀಕ್ಷೆಯನ್ನ ಬರೀಬೇಕು. ಇಲ್ಲಿ ಪರೀಕ್ಷಾ ಕೇಂದ್ರವನ್ನ ಚಾಯ್ಸ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಒಂದ್ ವೇಳೆ ನೀವು ಮೈಸೂರು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಮೈಸೂರು ಎಕ್ಸಾಮ್ ಸೆಂಟರ್ ಇದೆ, ಸೊ ಹಾಗೇನೆ ಶಿವಮೊಗ್ಗದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಶಿವಮೊಗ್ಗ ಎಕ್ಸಾಮ್ ಸೆಂಟರ್ ಇದೆ. ಸೊ ಈ ತರ ಅಲ್ಲೇ ಪರೀಕ್ಷೆಯನ್ನ ಬರಿಬೇಕು. ಸಪರೇಟ್ ಆಗಿ ನೀವು ಪರೀಕ್ಷಾ ಕೇಂದ್ರವನ್ನ ಚಾಯ್ಸ್ ಮಾಡುವಂತಹ ಆಯ್ಕೆ ಇಲ್ಲಿ ಇಲ್ಲ. ಸೊ ಹಾಗೇನೆ ಇಲ್ಲಿ ಕೋರಿರುವ ಮೀಸಲಾತಿ ಪ್ರವರ್ಗ ಅಂದ್ರೆ ನಿಮ್ಮ ಕೆಟಗರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜನರಲ್ ಮೆರಿಟ್ ಆದ್ರೆ ಜನರಲ್ ಮೆರಿಟ್, ಹಾಗೇನೆ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತದ್ದು 2A, 2B, 3A, 3B, SC, ST ಕೆಟಗರಿ 1 ಈ ತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಹಾಗೇನೆ ಇಲ್ಲಿ ಉಪಜಾತಿ ನಿಮ್ಮ ಕಾಸ್ಟ್ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಲಿಕ್ಕೆ ಇದೆ, ಅದನ್ನ ಇಲ್ಲಿ ಟೈಪ್ ಮಾಡಿ. ಆನಂತರ ಜಾತಿ ಪ್ರಮಾಣ ಪತ್ರವನ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಿದೆ. ಇನ್ಕಮ್ ಸರ್ಟಿಫಿಕೇಟ್, ಹಾಗೇನೆ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ OBC ಅವರಿಗೆ, ಹಾಗೇನೆ ಸಪರೇಟ್ ಆಗಿ ಕಾಸ್ಟ್ ಸರ್ಟಿಫಿಕೇಟ್ SC, ST ಕೆಟಗರಿ 1 ಅಭ್ಯರ್ಥಿಗಳಿಗೆ ಬರುತ್ತೆ. ಸೊ ಇದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ರೂರಲ್ ಕ್ಯಾಂಡಿಡೇಟ್, ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳಿದರೆ ಗ್ರಾಮೀಣ ಭಾಗದ ಅಭ್ಯರ್ಥಿ ಆಗಿದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಗಳು ಇದ್ರೆ ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಲೇಬೇಕು. ಹಾಗೇನೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಅಂತ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಲೇಬೇಕು. ಸರ್ಟಿಫಿಕೇಟ್ ಇದ್ರೆ ಮಾತ್ರ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಆ ಒಂದು ರಿಸರ್ವೇಷನ್ ನಿಮಗೆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಆರ್ ಯು ರೂರಲ್ ಕ್ಯಾಂಡಿಡೇಟ್ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೂರಲ್ ಕ್ಯಾಂಡಿಡೇಟ್ ಗಳಂದ್ರೆ ಏನು ಅಂದ್ರೆ ರೂರಲ್ ಕ್ಯಾಂಡಿಡೇಟ್ ಗಳು ಅಂತ ಹೇಳಿದ್ರೆ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ನೀವು ಆ ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮಾಡಿರ್ಬೇಕು. ಸೊ ಹೀಗಿದ್ರೆ ಮಾತ್ರ ಈ ಪ್ರಮಾಣ ಪತ್ರದ ಒಂದು ರಿಸರ್ವೇಷನ್ ಸಿಗ್ತದೆ. 1ರಿಂದ 10ನೇ ತರಗತಿಯವರೆಗೆ ಕಂಪ್ಲೀಟ್ ಆಗಿ ಗ್ರಾಮೀಣ ಪ್ರದೇಶದಲ್ಲೇ ವ್ಯಾಸಂಗವನ್ನ ಮಾಡಿರಬೇಕು. ಸೊ ಇಷ್ಟು ಗ್ರಾಮೀಣ ಸರ್ಟಿಫಿಕೇಟ್ ಬಗ್ಗೆ. ಹಾಗೇನೆ ಇಲ್ಲಿ ನೋಡಿ, ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರಗಳನ್ನ ಹೊಂದಿದ್ದೀರಿ ಅಂತ ಕೇಳಿದರೆ, ಅಂದ್ರೆ ನೀವು 1ರಿಂದ 10ನೇ ತರಗತಿ ತನಕ ಬೇರೆ ಬೇರೆ ಶಾಲೆಗಳಲ್ಲಿ ಕಲ್ತಿರ್ತೀರಿ, 1ರಿಂದ 7ನೇ ತನಕ ಒಂದು ಪ್ರೈಮರಿ ಎಜುಕೇಶನ್ ಅನ್ನ ಒಂದು ಶಾಲೆಯಲ್ಲಿ ಕಲ್ತಿರ್ತೀರಿ, ಹಾಗೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಇನ್ನೊಂದು ಶಾಲೆಯಲ್ಲಿ ಕಲ್ತಿರ್ತೀರಿ. ಸೊ ಈಗ ನಿಮಗೆ 2 ಸರ್ಟಿಫಿಕೇಟ್ಗಳು ಸಿಗುತ್ತೆ, 1ರಿಂದ 7 ಒಂದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಹಾಗೆ ಗ್ರಾಮೀಣ ವಿದ್ಯಾರ್ಥಿ ಪ್ರಮಾಣ ಪತ್ರ, ಹಾಗೆಯೇ 8ರಿಂದ 10 ಇನ್ನೊಂದು ಪ್ರಮಾಣ ಇನ್ನೊಂದು ಶಾಲೆಯಲ್ಲಿ. ಸೊ 2 ಶಾಲೆಯಿಂದ ಪಡೆದಂತಹ ಒಂದು ಗ್ರಾಮೀಣ ವಿದ್ಯಾರ್ಥಿ ಪ್ರಮಾಣ ಪತ್ರ ಆಗಿರ್ಬೋದು, ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಪ್ರಮಾಣ ಪತ್ರ ಆಗಿರ್ಬೋದು, ಎರಡಕ್ಕೂ ಕೂಡ ಆಯಾಯ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿಯನ್ನ ಮಾಡಿಸಿ ಅವರ ಸೀಲನ್ನ ಹಾಕಿಸಿ ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಮೇಲು ಸಹಿಯನ್ನ ಹಾಗೇನೆ ಇದು ಸೀಲನ್ನ ಕೂಡ ನೀವು ಮಾಡಿರ್ಬೇಕು. ಸೊ ಈ ತರ 2 ಸರ್ಟಿಫಿಕೇಟ್ಗಳು ಇದ್ರೆ 2 ಅಂತ ಮಾಡಿ. ಹೆಚ್ಚು ಶಾಲೆಯಲ್ಲಿ ಬೇರೆ ಬೇರೆ ಶಾಲೆಯಲ್ಲಿ ಕಲ್ತಿದ್ದೀರಿ, 1ರಿಂದ 10ನೇ ತರಗತಿ ಅಂತ ಹೇಳಿದ್ರೆ ಎಷ್ಟು ಶಾಲೆಯಲ್ಲಿ ಕಲ್ತಿದ್ದೀರಿ ಅಷ್ಟೆಲ್ಲ ಶಾಲೆಗಳಿಂದ ನೀವು ಪ್ರಮಾಣ ಪತ್ರವನ್ನ ಪಡೆದಿರಬೇಕು. ಸೊ ಹಾಗಾಗಿ ಇಲ್ಲಿ ಎಷ್ಟು ಸರ್ಟಿಫಿಕೇಟ್ಗಳು ಇದಾವೆ ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ 2ಇದ್ರೆ 2, 1ಇದ್ರೆ 1. ಸೊ ಇಲ್ಲಿ ನಾನು 2 ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕು. ಆನಂತರ ಸೆಕೆಂಡ್ ಸರ್ಟಿಫಿಕೇಟ್ ಗ್ರಾಮೀಣ ಅಭ್ಯರ್ಥಿ 2, ಅದನ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಹಾಗೇನೆ ಇಲ್ಲಿ ಅರಣ್ಯ ಪ್ರೇರಕರಾಗಿ ನೀವು 5 ವರ್ಷಗಳ ಸೇವೆಯನ್ನ ಸಲ್ಲಿಸಿದಿರ ಅರಣ್ಯ ಇಲಾಖೆಯಲ್ಲಿ ಅಂತ ಹೇಳಿದೆ. ಸೊ ಇಲ್ಲಿ ಹೌದಾಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಅವರಿಗೆ ಸಪರೇಟ್ ಆದಂತಹ ಒಂದು ರಿಸರ್ವೇಷನ್ ಸಿಗುತ್ತೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕೆ ಇದೆ. ಹಾಗೇನೆ ಇಲ್ಲಿ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಡೀಟೇಲ್ಸ್, ನೀವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಅಂತ ಕೇಳಿದರೆ, 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ವ್ಯಾಸಂಗವನ್ನ ಮಾಡಿದ್ರೆ ಮಾತ್ರ ಈ ಒಂದು ರಿಸರ್ವೇಷನ್ ಸಿಗುವಂತದ್ದು. ನೀವು 1ರಿಂದ 7ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಹೋಗಿ, ಹಾಗೇನೆ ನೆಕ್ಸ್ಟ್ 8ರಿಂದ 10ನೇ ತರಗತಿ ತನಕ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ವ್ಯಾಸಂಗವನ್ನ ಮಾಡಿದ್ರೆ ಈ ರಿಸರ್ವೇಷನ್ ನಿಮಗೆ ಸಿಗುವುದಿಲ್ಲ. 1ರಿಂದ 10ನೇ ತರಗತಿಯ ತನಕ ಕಂಪ್ಲೀಟ್ ಆಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿದ್ರೆ ಮಾತ್ರ ಈ ಒಂದು ರಿಸರ್ವೇಷನ್ ಸಿಗುವಂತದ್ದು. ಹಾಗಾಗಿ ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ಗ್ರಾಮೀಣ ಸರ್ಟಿಫಿಕೇಟ್ ಏನಂದ್ರೆ ಅದರಲ್ಲಿ ಏನು ಕೇಳಿದ್ರು ಎಷ್ಟು ಪ್ರಮಾಣ ಪತ್ರಗಳು ಇವೆ ಅಂತೇಳಿ. ಸೊ ಅದರ ಹಾಗೆ ಇಲ್ಲಿ ಎಷ್ಟು ಪ್ರಮಾಣ ಪತ್ರಗಳು ಇದಾವೆ ಅಂತೇಳಿ ನೀವು ನಿಮ್ಮನ್ನ ಆ ನಂಬರ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಆ ಒಂದು ಸರ್ಟಿಫಿಕೇಟ್ ಅನ್ನ ನಾನು ಇಲ್ಲಿ 2 ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಸರ್ಟಿಫಿಕೇಟ್ ಅನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೇಕು. ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ 1 ಮತ್ತೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 2 ಅನ್ನು ಕೂಡ ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಹಾಗೇನೆ ಕೆಳಗಡೆ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತೇಳಿ.
ಸೊ ಇಲ್ಲಿ ನೀವು ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಹಾಗೆ ನೀವು ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ದೀರಿ ಅಂತ ಕೇಳಿದರೆ ಹೌದಾಗಿದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮಾಡಿ. ಹಾಗೆ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ರೆ ಆಗಿದ್ದೀರಾ ಅಂತ ಕೇಳಿದರೆ ಹೌದಾಗಿದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮಾಡಿ. ಹೌದಂತ ಮಾಡಿದ್ರೆ ಎಸ್ ಅಂತ ಮಾಡಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡೋಕೆ ಇದೆ. ಸೊ ಆ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿಯವರೆಗೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿದ್ದೀರಾ ಅಂತ ಕೇಳಿದರೆ, ಸೊ ಅವರಿಗೆ ಕೂಡ ಒಂದು ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಹೌದಾಗಿದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಮಾಡಿ. ಆ ನಂತರ ಇಲ್ಲಿ ಎಲ್ಲವನ್ನ ಕೂಡ ನೋಡ್ಕೊಳ್ಳಿ. ನೀವು ಫಿಲ್ಅಪ್ ಮಾಡಿದಂತಹ ಡೀಟೇಲ್ಸ್ಗಳು, ಅಪ್ಲೋಡ್ ಮಾಡಿದಂತಹ ಡೀಟೇಲ್ಸ್ಗಳು, ನಿಮ್ಮ ಅಡ್ರೆಸ್, ಪಿನ್ ಕೋಡ್ ಎಲ್ಲವನ್ನ ಕೂಡ ವೆರಿಫೈ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಫೈನಲ್ ಆಗಿ ಕೆಳಗಡೆ ಸಬ್ಮಿಟ್ ಆಪ್ಷನ್ ಎಲ್ಲವೂ ಕರೆಕ್ಟ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮಾರ್ಕ್ಸ್ ಎಷ್ಟು ಅಂಕ ಗಳಿಸಿದ ಅಂಕಗಳ ಡೀಟೇಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸರಿ ಇದೆ ಅನಿಸಿದ್ರೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಒಂದು ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ನೀವು ಏನೇನು ಅಪ್ಲೋಡ್ ಮಾಡಿದ್ರೆ ಅದನ್ನ ಬೇಕಿದ್ರು ಕೂಡ ಇಲ್ಲಿ ನೋಡ್ಬೋದು. ಡಾಕ್ಯುಮೆಂಟ್ಸ್ ಗಳನ್ನ ಏನು ಅಪ್ಲೋಡ್ ಮಾಡಿದಂತ ಡಾಕ್ಯುಮೆಂಟ್ಸ್ ಗಳಿದಾವೆ ಎಲ್ಲವನ್ನ ಕೂಡ ನೋಡ್ಬೋದು. ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಸೊ ಎಲ್ಲವನ್ನ ಕೂಡ ನೋಡ್ಕೊಳ್ಳಿ. ಎಲ್ಲವೂ ಕೂಡ ಕರೆಕ್ಟ್ ಇದೆ ಅನಿಸಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದು ಐ ಎಗ್ರಿ ಅನ್ನೋಂತ ಒಂದು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಬೇಕು. ಆ ನಂತರ ಫೈನಲ್ ಸಬ್ಮಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಇನ್ನೊಂದ್ಸಲ ಇಲ್ಲಿ ಅಲರ್ಟ್ ಮೆಸೇಜ್ ಬರುತ್ತೆ. ನೀವು ಅರ್ಜಿಯನ್ನ ಸಲ್ಲಿಸಲು ಖಚಿತವಾಗಿ ಬಯಸುತ್ತೀರಾ? ಡೂ ಯು ವಾಂಟ್ ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಇಲ್ಲಿ ಬರುತ್ತೆ. ಕನ್ಫರ್ಮ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಏನಾದ್ರೂ ಚೇಂಜಸ್ ಗಳು ಇಲ್ಲ ಅನಿಸಿದ್ರೆ, ಏನು ಎಲ್ಲವೂ ಕರೆಕ್ಟ್ ಇದೆ ಅನಿಸಿದ್ರೆ ಕನ್ಫರ್ಮ್ ಅನ್ನ ಕ್ಲಿಕ್ ಮಾಡಿ. ಏನಾದ್ರೂ ಚೇಂಜಸ್ ಗಳು ಇದಾವೆ, ಏನಾದ್ರೂ ಮಿಸ್ಟೇಕ್ ಇದೆ ಅಂತ ಅನಿಸಿದ್ರೆ ನೀವು ಎಡಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ಏನು ತಪ್ಪಿದೆ, ನೀವು ಏನು ಮಿಸ್ಟೇಕ್ ಆಗಿದೆ, ಮಿಸ್ಟೇಕ್ ಅನ್ನ ಮಾಡಿದ್ರಿ ಅದನ್ನ ಸರಿಪಡಿಸಿಕೊಳ್ಬಹುದು. ಸೊ ಇಲ್ಲಿ ಎಲ್ಲವೂ ಕರೆಕ್ಟ್ ಇದೆ ಅಂದ್ರೆ ಇಲ್ಲಿ ಕನ್ಫರ್ಮ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಇನ್ನೊಂದ್ಸಲ ಇಲ್ಲಿ ಕೇಳುತ್ತೆ, ನೀವು ಎಡಿಟ್ ಮಾಡಲು ಬಯಸಿದ್ರೆ ದಯವಿಟ್ಟು ಎಡಿಟ್ ಮಾಡಿ. ಒಂದ್ಸಲ ಕನ್ಫರ್ಮ್ ಆದ ನಂತರ ಯಾವುದೇ ಕಾರಣಕ್ಕೂ ಇದನ್ನ ನೀವು ಎಡಿಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲಿ ಒಂದು ಅಲರ್ಟ್ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಇಲ್ಲಿ ರೀಕನ್ಫರ್ಮ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಅಪ್ಲೈಡ್, ಸೊ ಇದು ಏನು ರೆಡ್ ಮಾರ್ಕ್ ಅಲ್ಲಿ ಬರುತ್ತೆ, ರೆಡ್ ಕಲರ್ ಅಲ್ಲಿ ಬರುತ್ತೆ. ಸೊ ಇದು ಅಪ್ಲಿಕೇಶನ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇರುವಂತದ್ದು ಅಪ್ಲಿಕೇಶನ್ ಏನೋ ಕಂಪ್ಲೀಟ್ ಆಯಿತು, ಈ ಒಂದು ಅಪ್ಲಿಕೇಶನ್ ಗೆ ನಾವು ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ಸೊ ಅರ್ಜಿ ಶುಲ್ಕವನ್ನ ಪಾವತಿಸಬೇಕಿದ್ರೆ ನಾವೇನ್ ಮಾಡಬೇಕು, ಚಲನ್ ಇಲ್ಲಿ ಆಪ್ಷನ್ ಅನ್ನ ಕಾಣ್ತಾ ಇರ್ಬೋದು. ನೀವು ಚಲನ್ ಅನ್ನ ಚಲನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಆ ಒಂದು ಚಲನ್ ಕಾಪಿಯನ್ನ ನೀವು ಜನರೇಟ್ ಮಾಡ್ಕೊಳ್ಬೇಕು, ಚಲನ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎರಡು ಕಾಪಿಗಳು ಬರ್ತವೆ. ಇಲ್ಲಿ ಆಟೋಮೆಟಿಕಲಿ ಒಂದು ಸಿಸ್ಟಮ್ ಜನರೇಟೆಡ್ ಚಲನ್ ಬಂದಿದೆ. ಸೊ ಇಲ್ಲಿ ನಿಮ್ಮ ಹೆಸರು, ಅಪ್ಲಿಕೇಶನ್ ನಂಬರ್ ಎಲ್ಲವೂ ಕೂಡ ಇದೆ, ಎಷ್ಟು ಶುಲ್ಕವನ್ನ ಪಾವತಿಸಬೇಕು ಎಲ್ಲವೂ ಕೂಡ ಇದೆ. ಸೊ ಈ ಒಂದು ಚಲನನ್ನ ನೀವು ಪ್ರಿಂಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪ್ರಿಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಚಲನನ್ನ ನೀವು ಪ್ರಿಂಟ್ ಮಾಡ್ಕೊಳ್ಬೇಕು. ಪ್ರಿಂಟ್ ಮಾಡಿ ಈ ಒಂದು ಚಲನನ್ನ ನೀವು ನಿಮ್ಮ ಹತ್ತಿರದ ಡಿಜಿಟಲ್ ಪೋಸ್ಟ್ ಆಫೀಸ್ ಅಲ್ಲಿ, ಅಂದ್ರೆ ಡಿಜಿಟಲ್ ಪೇಮೆಂಟ್ ಫೆಸಿಲಿಟಿ ಇರ್ತಕ್ಕಂತ, ಇ ಪೇಮೆಂಟ್ ಫೆಸಿಲಿಟಿ ಇರ್ತಕ್ಕಂತ ಅಂಚೆ ಕಚೇರಿಗೆ ಹೋಗಿ ನೀವು ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ಈ ಒಂದು ಚಲನ ಮುಖಾಂತರ ಪಾವತಿಸಬೇಕು. ನಿಮಗೆ ಬಂದಂತಹ ಅರ್ಜಿ ಶುಲ್ಕ ಎಷ್ಟಿದೆ ಅದನ್ನ ನೀವು ಪಾವತಿಯನ್ನ ಮಾಡಬೇಕು. ಸೊ ಇಲ್ಲಿ ಎರಡು ಕಾಪಿಗಳು ಇರ್ತವೆ, ಒಂದು ಕಾಪಿ ಪೋಸ್ಟ್ ಆಫೀಸ್ ಕಾಪಿ, ಹಾಗೆ ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ. ಸೊ ಈ ಒಂದು ಪೋಸ್ಟ್ ಆಫೀಸ್ ಕಾಪಿಯನ್ನ ಪೋಸ್ಟ್ ಆಫೀಸ್ ನಲ್ಲಿ ಅವರು ಸಿಬ್ಬಂದಿಗಳು ಇಟ್ಕೊಳ್ತಾರೆ. ಸೊ ಹಾಗೇನೆ ಕ್ಯಾಂಡಿಡೇಟ್ ಕಾಪಿಯನ್ನ ನಿಮಗೆ ಸೀಲ್ ಹಾಗೇನೆ ಅದೊಂದು ಎಕ್ನಾಲೆಜ್ಮೆಂಟ್ ಅನ್ನ ಪೇಸ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಆ ಒಂದು ಕ್ಯಾಂಡಿಡೇಟ್ ಕಾಪಿಯನ್ನ ನೀವು ಸೇಫ್ ಆಗಿ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ನಿಮಗೆ ಅದು ಬೇಕಾಗ್ತದೆ ಆ ಒಂದು ಏನಾದ್ರೂ ರಿಕ್ರೂಟ್ಮೆಂಟ್ ನ ವಿವಿಧ ಹಂತಗಳಲ್ಲಿ ನೀವು ಹಾಜರುಪಡಿಸಲಿಕ್ಕೆ ಅವರು ನೇಮಕಾತಿ ಪ್ರಾಧಿಕಾರದವರು ಹಾಜರುಪಡಿಸಲಿಕ್ಕೆ ಹೇಳಿದ್ರೆ ನೀವು ಅದನ್ನ ಹಾಜರುಪಡಿಸಬೇಕು. ಹಾಗಾಗಿ ಚಲನ್ ಕಾಪಿಯನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಸೊ ಇವೆಷ್ಟು ಈ ಒಂದು ಫೀಸ್ ಪೇಮೆಂಟ್ ಆದ ನಂತರ ಒಂದು ಎರಡು ದಿವಸಗಳ ಬಿಟ್ಟು ನೀವು ಫೀಸ್ ಪೇಮೆಂಟ್ ಅನ್ನ ಮಾಡಿ ಕನಿಷ್ಠ ಒಂದು ಎರಡು ದಿವಸಗಳ ಬಿಟ್ಟು ಎರಡು ದಿವಸ ಬಿಟ್ಟು ಇದೇ ವೆಬ್ಸೈಟ್ ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಅದು ಆಟೋಮೆಟಿಕಲಿ ಆ ಒಂದು ಪೇಮೆಂಟ್ ಅಲ್ಲಿ ಅಪ್ಡೇಟ್ ಆದ ತಕ್ಷಣ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅನ್ನುವಂತ ಒಂದು ಆಪ್ಷನ್ ಏನಿದೆ ಅದು ನಿಮಗೆ ಹೈಲೈಟ್ ಆಗುತ್ತೆ. ಅದು ನಿಮಗೆ ಒಂದು ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಆ ನಂತರ ನೀವು ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದು ನೀವು ಅರ್ಜಿಯನ್ನ ಸಲ್ಲಿಸಿ ಒಂದು ಅರ್ಜಿ ಶುಲ್ಕವನ್ನ ಪಾವತಿಸಿ ಒಂದು ಎರಡು ದಿವಸಗಳ ಬಳಿಕ. ಸೊ ಇಷ್ಟನ್ನ ಮಾಡ್ಕೊಂಡ್ರೆ ನಿಮ್ಮ ಕರ್ನಾಟಕ ಅರಣ್ಯ ಇಲಾಖೆಯ
ಅರಣ್ಯ ಪಾಲಕ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ಮುಗ್ದೋಗುತ್ತೆ. ಸೊ ಇಷ್ಟು ಸಿಂಪಲ್ ಆದಂತಹ ಒಂದು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮಗೇನಾದ್ರೂ ಡೌಟ್ಸ್ ಗಳು, ಕ್ಲಾರಿಫಿಕೇಶನ್ಸ್ ಗಳು ಏನಾದ್ರೂ ಬೇಕಿದ್ರೆ ದಯವಿಟ್ಟು ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಹಾಗಾಗಿ ಆಲ್ಮೋಸ್ಟ್ ಸಿಂಪಲ್ ಆಗಿ ನೀವು ಹೇಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಸಾಧ್ಯವಾದಷ್ಟು ಈ ಇನ್ಫಾರ್ಮೇಶನ್ ಅನ್ನ, ಈ ವಿಡಿಯೋವನ್ನ ಸಾಧ್ಯವಾದಷ್ಟು ಯಾರಿಗೆಲ್ಲ ಅಗತ್ಯ ಇದೆ, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬಯಸ್ತೀರಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ.